ಗೆಳೆಯರೆ, ನಾವಿವತ್ತು ಆನ್ಲೈನ್ ಪೇಮೆಂಟ್ನಲ್ಲಿ ಒಂದು ಆ್ಯಂಡ್ರಾಯ್ಡ್ ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರಬಹುದು, ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಪೇಟಿಎಮ್ ಮತ್ತು ಇನ್ನೂ ಕೆಲವು ಆ್ಯಪ್ಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು. ಅದೇ ರೀತಿ ಗೂಗಲ್ ತೇಜ್ ಆ್ಯಪ್ ಬಗ್ಗೆ ತಿಳ್ಕೊಂಡಿದ್ರೆ ಒಳ್ಳೆಯದು. ಒಂದು ವೇಳೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅವರು ತಿಳ್ಕೊಳ್ಳಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಗೂಗಲ್ ತೇಜ್ ಒಂದು ಒಳ್ಳೆಯ ಆ್ಯಪ್ ಆಗಿದೆ. ಅದು ತುಂಬ ಚೆನ್ನಾಗಿ ಮತ್ತು ತುಂಬ ಸುಲಭವಾಗಿ, ನಿಮಗೆ ಅಷ್ಟೊಂದು ಈ ಆನ್ಲೈನ್ ಪೇಮೆಂಟ್ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ತುಂಬ ಸುಲಭವಾಗಿ ನೀವು ಅದನ್ನು ಉಪಯೋಗಿಸ್ಬೋದು ಮತ್ತು ತುಂಬ ಸೆಕ್ಯೂರ್ಡ್ ಆಗಿ ಕೂಡ ಇದೆ. ಅದನ್ನು ಹೇಗೆ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನೋಡಿ, ಅಲ್ಲಿ ನಾನು ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಡೌನ್ಲೋಡ್ ತೇಜ್ ಅಂತ ಇದೆಯಲ್ಲ, ಇದು ಈಗ ತೇಜ್ ಅಂತ ಇದ್ದರೂ ಅವರು ಸದ್ಯಕ್ಕೆ ಅದರ ಹೆಸರನ್ನು ಗೂಗಲ್ ಪೇ ಅಂತ ಚೇಂಜ್ ಮಾಡ್ತಾ ಇದ್ದಾರೆ. ಯಾವುದೇ ಟೈಮಲ್ಲಿ ಅದು ಚೇಂಜ್ ಆಗ್ಬೋದು. ಈ ಬ್ಲೂ ಬಟನ್ ಮೇಲೆ ಕೆಳಗಡೆ ಇದೆಯಲ್ಲ, ಬ್ಲೂ ಬಟನ್ ಡೌನ್ಲೋಡ್ ತೇಜ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಗೂಗಲ್ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡುತ್ತೆ. ಗೂಗಲ್ ತೇಜ್ ಅಥವಾ ಗೂಗಲ್ ಪೇ ಈ ಆ್ಯಪ್ನ ಪೇಜ್ಗೆ ಹೋಗುತ್ತೆ. ಅಲ್ಲಿ ಇನ್ಸ್ಟಾಲ್ ಅಂತ ಒಂದು ಬಟನ್ ಇದೆ. ಆಲ್ರೆಡಿ ನಿಮ್ಮ ಮೊಬೈಲ್ಗೆ ಅದೇನಾದರೂ ಇನ್ಸ್ಟಾಲ್ ಆಗಿದ್ದರೆ ಓಪನ್ ಅಂತ ಕೊಡುತ್ತೆ. ನಾನಿಲ್ಲಿ ಇನ್ಸ್ಟಾಲ್ ಅಂತ ಕೊಡ್ತಾ ಇದ್ದೇನೆ. ಹೀಗೆ ಒಂದ್ಸಲ ಇನ್ಸ್ಟಾಲ್ ಆದ ನಂತರ ಇಲ್ಲೇ ಓಪನ್ ಕೊಡ್ಬೋದು, ಅಥವಾ ನಿಮ್ಮ ಆ್ಯಪ್ಸ್ನ ಲಿಸ್ಟ್ನಲ್ಲಿ ಅದು ಎಲ್ಲಿ ಸೇವ್ ಆಗಿದೆ ಅದನ್ನು ನೋಡ್ಬೋದು. ನನಗೆ ಇಲ್ಲಿ ಕಾಣಿಸ್ತಾ ಇದೆ ತೇಜ್ ಅಂತ. ಈ ಆ್ಯಪನ್ನು ಓಪನ್ ಮಾಡಿ. ಇದರಲ್ಲಿ ಭಾಷೆ ಕನ್ನಡ ಕೂಡ ಇದೆ. ನಾನು ಸದ್ಯಕ್ಕೆ ಇಂಗ್ಲೀಷನ್ನೇ ಇಂಗ್ಲೀಷಲ್ಲಿ ನಿಮಗೆ ತೋರಿಸ್ತೀನಿ. ಅದೇ ರೀತಿ ನೀವು ಕನ್ನಡದಲ್ಲಿ ಹೋದರೂ ಕೂಡ ಕನ್ನಡದಲ್ಲೂ ಕೂಡ ಇದೆ. ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ. ಮೇಲ್ಗಡೆ ಬಲಭಾಗದಲ್ಲಿ ಒಂದು ರೌಂಡಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ, ಅದನ್ನು ಮತ್ತೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಮೊಬೈಲ್ ಅಂಕಿ ಏನು ಅಂತ ಕೇಳುತ್ತೆ. ಅಂದರೆ ನಿಮ್ಮ ಬ್ಯಾಂಕ್ ಜೊತೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಅದೇ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಬೇಕು. ನಾನು ನನ್ನ ನಂಬರನ್ನು ಹಾಕ್ತೀನಿ. ನಿಮ್ಮ 10 ಡಿಜಿಟ್ ನಂಬರನ್ನು ಹಾಕಿ ಮತ್ತು ಆ್ಯರೋ ಮಾರ್ಕ್ ಮೇಲ್ಗಡೆ ಇದೆ ನೋಡಿ ಬಲಭಾಗದಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಈಗ ಅದು ಕೆಲವೊಂದು ಪರ್ಮಿಷನ್ಗಳನ್ನು ಕೇಳುತ್ತೆ. ಯಾವುದಂದ್ರೆ ಇದು SMS ಕಳಿಸ್ಲಿಕ್ಕೆ, ಅದನ್ನು ಅಲೋ ಕೊಡಿ. ಅದಾದ ನಂತರ ಅಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ಸ್ ಅಂದರೆ ನಮ್ಮ ಕಾಂಟ್ಯಾಕ್ಟಲ್ಲಿರುವಂಥವ್ರು ಯಾರು ತೇಜ್ ಅಥವಾ ಗೂಗಲ್ ಪೇಯನ್ನು ಉಪಯೋಗ ಮಾಡ್ತಿದ್ದಾರೆ ಅವರಿಗೆ ಹಣವನ್ನು ಕಳಿಸ್ಲಿಕ್ಕೆ ಅಥವಾ ರಿಸೀವ್ ಮಾಡಲಿಕ್ಕೆ ಅದರ ಆಕ್ಸೆಸ್ ಕೂಡ ಬೇಕಾಗುತ್ತೆ. ಅದನ್ನು ಅಲೋ ಕೊಡಿ. ಅದಾದ ನಂತರ ಡಿವೈಸ್ ಲೊಕೇಶನ್, ನಾವು ಇರುವಂಥ ಸ್ಪಾಟ್ ಕೂಡ ಅದಕ್ಕೆ ಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಟೈಮ್ ಆ್ಯಪಿಂದ ಆ್ಯಪ್ಗೆ ಡೈರೆಕ್ಟ್ ಯಾವುದೇ ಕಾಂಟ್ಯಾಕ್ಟ್ ನಂಬರ್ ಯಾವುದು ಕೇಳ್ದೇ ಇದರಲ್ಲಿ ಅಮೌಂಟನ್ನು ಕಳಿಸ್ಬೋದು. ಅಂಥ ಸಮಯದಲ್ಲಿ ಡಿವೈಸ್ ಲೊಕೇಶನ್ ಕೂಡ ಅದಕ್ಕೆ ಅಗತ್ಯ ಆಗುತ್ತೆ. ಅದನ್ನು ಕೂಡ ಅಲೋ ಕೊಡಬೇಕು. ಇದಾದ ನಂತರ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ನೀವು ಗೂಗಲ್ ಲಾಗಿನ್ 2-3 ಅಕೌಂಟಿಂದ ಲಾಗಿನ್ ಆಗಿದ್ದರೆ ಅದನ್ನು ನಿಮಗೆ ಬೇಕಾದಂಥ ನಿಮ್ಮ ಅಕೌಂಟನ್ನು ಸೆಲೆಕ್ಟ್ ಮಾಡಿ. ಯಾವುದೇ ಅಕೌಂಟಿಂದ ಲಾಗಿನ್ ಆಗಿರದೇ ಇದ್ದರೆ ಒಂದು ಅಕೌಂಟನ್ನು ಗೂಗಲ್ ಅಕೌಂಟನ್ನು ಮಾಡಿಕೊಂಡು ಲಾಗಿನ್ ಆಗಲೇಬೇಕಾಗತ್ತೆ. ಅದಾದ ನಂತರ ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಈಗ ಅದು OTP ಬರುತ್ತೆ. OTPಯನ್ನು ಅದೇ ರಿಸೀವ್ ಮಾಡಿಕೊಳ್ಳುತ್ತೆ. OTPಯನ್ನು ಅದೇ ರಿಸೀವ್ ಮಾಡಿಕೊಳ್ಳೋದ್ರಿಂದ ನಾವೇನು ಮಾಡೋ ಅಗತ್ಯ ಇಲ್ಲ. ಅದಾದ ನಂತರ ಇಲ್ಲಿ ಮತ್ತೆ 2 ಆಪ್ಷನನ್ನು ಕೇಳುತ್ತೆ. ಒಂದು, ನಿಮ್ಮ ಮೊಬೈಲ್ನ ಲಾಕ್ ಸ್ಕ್ರೀನ್ ಏನಾದರೂ ನೀವು ಹಾಕ್ಕೊಂಡಿದ್ರೆ ಪ್ಯಾಟರ್ನ್ ಇರುತ್ತೆ ನೋಡಿ, ಒಂದು 9 ಡಾಟ್ಸ್ ಇರುತ್ತೆ. ಅಲ್ಲಿ ಒಂದು ಯಾವುದೋ MOS ಈ ರೀತಿಯೆಲ್ಲ ನಾವು ಪ್ಯಾಟರ್ನ್ ಮಾಡ್ಕೊಂಡಿರ್ತೀವಿ ಮೊಬೈಲ್ ಲಾಕನ್ನು ಓಪನ್ ಸ್ಕ್ರೀನನ್ನು ಓಪನ್ ಮಾಡಲಿಕ್ಕೆ. ಅದೇ ಲಾಕ್ ಸ್ಕ್ರೀನನ್ನು ಅದೇ ಪ್ಯಾಟರ್ನನ್ನು ಈ ಆ್ಯಪ್ ಓಪನ್ ಮಾಡಲಿಕ್ಕೆ ಯೂಸ್ ಮಾಡಬೇಕು, ಅಥವಾ ಒಂದು 4 ಅಂಕಿಗಳ ATM ಪಿನ್ ಥರ ಉಪಯೋಗ ಮಾಡಬೇಕಂತ ಕೇಳುತ್ತೆ. ನೀವೇನಾದರೂ 2ನೇ ಆಯ್ಕೆಯನ್ನು ಕೊಟ್ಟರೆ 4 ಡಿಜಿಟ್ನ ಒಂದು ಪಿನ್ನನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾವುದೋ ಒಂದು 4 ಅಂಕಿಯನ್ನು ಅಲ್ಲಿ ಹಾಕಿ ನೀವು ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾಗತ್ತೆ. ಅಂದರೆ ಈ ಆ್ಯಪ್ನಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡುವಾಗೆಲ್ಲ ಆ 4 ಅಂಕಿಗಳು ATM ಪಿನ್ ಥರ ಬೇಕಾಗತ್ತೆ. ಅದರ ಬದಲಾಗಿ ಸ್ಕ್ರೀನ್ ಲಾಕನ್ನು ಆಯ್ಕೆ ಕೊಟ್ಟರೆ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಪ್ಯಾಟರ್ನ್ ಏನಿದೆ ಅದೇ ಈ ಆ್ಯಪ್ಗೂ ಬೇಕಾಗುತ್ತೆ. ಪ್ರತಿ ಟ್ರಾನ್ಸಾಕ್ಷನ್ ಮಾಡುವಾಗಲೂ ನಿಮಗೆ ಈ ಲಾಕ್ ಸ್ಕ್ರೀನನ್ನು ಹಾಕಿನೇ ಈ ಆ್ಯಪ್ ಓಪನ್ ಮಾಡಬೇಕಾಗತ್ತೆ. ನಾನು ಸದ್ಯಕ್ಕೆ ಯೂಸ್ ಸ್ಕ್ರೀನ್ ಲಾಕ್ ಅದನ್ನೇ ಕೊಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಈಗ ನಿಮ್ಮ ಮೊಬೈಲ್ನ ಪ್ಯಾಟರ್ನ್ ಏನಿದೆ ಅಂದರೆ ಲಾಕ್ ಸ್ಕ್ರೀನ್ನ ಅನ್ಲಾಕ್ ಮಾಡಲಿಕ್ಕೆ ಪ್ಯಾಟರ್ನ್ ಏನಿದೆ ಅದನ್ನು ನೀವಿಲ್ಲಿ ಡ್ರ್ಯಾಗ್ ಮಾಡಬೇಕು. ಅಂದರೆ ಆ ಪ್ಯಾಟರ್ನನ್ನು ಹಾಕಬೇಕು. ನಾನು ನನ್ನ ಪ್ಯಾಟರ್ನನ್ನು ಹಾಕ್ತೀನಿ. ಈಗ ಆ್ಯಪ್ ಓಪನ್ ಆಗಿದೆ.
ಇದು ಎಲ್ಲೆಲ್ಲಿ ಏನೇನಿದೆ ಅದನ್ನೆಲ್ಲ ತೋರಿಸುತ್ತೆ. ಈಗ ಮೊದಲಿಗೆ ನಾವು ನಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕು. ಅದನ್ನು ಲಿಂಕ್ ಮಾಡೋದು ಹೇಗೆ ಅಂದರೆ, ಮೇಲ್ಗಡೆ ಬಲಭಾಗದಲ್ಲಿ ಮೂರು ಡಾಟ್ಗಳಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹೆಸರನ್ನು ತೋರಿಸುತ್ತೆ, ಮೊಬೈಲ್ ನಂಬರನ್ನು ತೋರಿಸುತ್ತೆ, ಬ್ಯಾಂಕ್ ಅಕೌಂಟ್ ನೋ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಆ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಾ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕನ್ನು ಸರ್ಚ್ ಮಾಡ್ಬೋದು. ನಂದು ಯುಕೋ ಬ್ಯಾಂಕ್ ಇದೆ, ಅದನ್ನು ಸರ್ಚ್ ಮಾಡಿ ನಾನು ಸೆಲೆಕ್ಟ್ ಮಾಡ್ತೀನಿ. ನಮ್ಮ ಮೊಬೈಲ್ ನಂಬರಿಂದ ಯಾವ ಬ್ಯಾಂಕ್ಗೆ ಲಿಂಕ್ ಆಗಿದೆ ಆ ಬ್ಯಾಂಕನ್ನು ಅದು ತೋರಿಸುತ್ತೆ. ಹೀಗೆ ಒಂದ್ಸಲ ಬ್ಯಾಂಕ್ ಲಿಂಕ್ ಆಯಿತು ಅಂದರೆ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಇಲ್ಲಿ ನೋಡ್ಬೋದು. ಕೆಳಗಡೆ ವ್ಯೂ ಬ್ಯಾಲೆನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ. ಭೀಮ್ ಆ್ಯಪ್ ಇದೆಯಲ್ಲ, ಅದನ್ನು ಏನಾದರೂ ಲಿಂಕ್ ಮಾಡಿಕೊಂಡಿದ್ರೆ ಅದರ ಮೂಲಕ ನೀವು ಬ್ಯಾಲೆನ್ಸನ್ನು ನೋಡ್ಬೋದು. ಈ ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೂಡ ತೋರಿಸುತ್ತೆ. ಹೀಗೆ ಒಂದ್ಸಲ ಬ್ಯಾಂಕ್ ಅಕೌಂಟ್ ಲಿಂಕ್ ಆದ ನಂತರ ನೀವು ಅದನ್ನು ಕ್ಲೋಸ್ ಮಾಡಿ. ಈಗ ನೀವು ಯಾರಿಗೆ ಬೇಕಾದರೂ ಅಮೌಂಟನ್ನು ಕಳಿಸ್ಬೋದು. ಈಗ ಅಮೌಂಟನ್ನು ಕಳಿಸ್ಲಿಕ್ಕೆ ಮತ್ತು ಪಡೀಲಿಕ್ಕೆ ಇಲ್ಲಿ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾನೆ. ಮೊದಲನೇದಾಗಿ ಈಗ ಟಿ ಅಂತ ಇದೆ ನೋಡಿ ರೌಂಡ್ ಮಾರ್ಕಲ್ಲಿ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಹತ್ತಿರದಲ್ಲೇ ಯಾರಾದರೂ ಇದ್ದರೆ ಅವರಿಗೆ ನೀವು ಪೇ ಮಾಡ್ಬೋದು, ಅಥವಾ ಅವರಿಂದ ಬೇಕಾದರೂ ನೀವು ಪಡಿಬೋದು. ನೀವು ಪೇ ಮಾಡೋಂಗಿದ್ರೆ ಈ ವೈಟ್ ಡಾಟನ್ನು, ನಡುವಲ್ಲಿರುವಂಥ ವೈಟ್ ಡಾಟನ್ನು ಪೇ ಮೇಲೆ ಎಳೀರಿ, ಅವರು ರಿಸೀವ್ ಮೇಲೆ ಎಳಿಬೇಕು. ಅದೇ ನೀವು ರಿಸೀವ್ ಮಾಡೋಂಗಿದ್ರೆ ಈ ವೈಟ್ ಡಾಟನ್ನು ನೀವು ರಿಸೀವ್ ಮೇಲೆ ಎಳೀರಿ, ನಿಮ್ಮ ಪಕ್ಕದಲ್ಲಿರುವಂಥವರು ಅಥವಾ ಎದುರಲ್ಲಿರೋರು ಅವರು ಅವರ ಆ್ಯಪ್ನಲ್ಲಿ ಪೇ ಮೇಲೆ ಎಳಿಬೇಕು. ಈಗ ಅದು ನೀವು ನೋಡ್ತಿರ್ಬೋದು ಸರ್ಚ್ ಮಾಡುತ್ತೆ, ಅಕ್ಕಪಕ್ಕದಲ್ಲಿ ಯಾರಾದರೂ ಇದೇ ರೀತಿ ಅವರು ರಿಸೀವ್ ಕೊಟ್ಟಿದ್ರೆ ಅವರ ಆ್ಯಪ್ಗೂ ನಿಮ್ಮ ಆ್ಯಪ್ಗೂ ಲಿಂಕ್ ಆಗುತ್ತೆ. ಆನಂತರ ಅದು ಅಮೌಂಟ್ ಕೇಳುತ್ತೆ, ನೀವು ಅಂದರೆ ಪೇ ಮಾಡ್ತಾ ಇದ್ರೆ ನೀವು ಎಷ್ಟನ್ನು ಅವ್ರಿಗೆ ಕಳಿಸ್ಬೇಕಂತ. ನೀವು ಅಷ್ಟು ಅಮೌಂಟನ್ನು ಹಾಕಿಕೊಟ್ರೆ, ಆ ಅಮೌಂಟನ್ನು ಟೈಪ್ ಮಾಡಿ ಓಕೆ ಕೊಟ್ಟರೆ ಅಷ್ಟು ಅಮೌಂಟು ಅವರಿಗೆ ಹೊರಟೋಗುತ್ತೆ. ಈ ಆ್ಯಪ್ನಲ್ಲಿರುವಂಥ ಇನ್ನೊಂದು ಒಳ್ಳೆ ಅನುಕೂಲ ಏನಪ್ಪ ಅಂತಂದರೆ, ನೀವು ಪೇ ಟಿ ಎಮ್ನಲ್ಲಿ ನೋಡ್ಬೋದು, ನಾವು ಅದಕ್ಕೆ ಒಂದ್ಸಲ ಅಮೌಂಟ್ ಪೇ ಟಿ ಎಮ್ಗೆ ಆ್ಯಡ್ ಮಾಡ್ಕೋಬೇಕು, ಆಮೇಲೆ ನಾವು ಅದನ್ನು ಸ್ಪೆಂಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಯಾರಾದರೂ ನಿಮಗೆ ಪೇ ಮಾಡಿದ್ರು ಕೂಡ ಅದು ಪೇ ಟಿ ಎಮ್ ಅಕೌಂಟಲ್ಲಿ ಇರುತ್ತೆ, ಅಲ್ಲಿಂದ ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅದಕ್ಕೆ ಇವಾಗ 3% ಕಮಿಷನ್ ಕೂಡ ಕಟ್ ಮಾಡ್ಕೊಳ್ತಿದ್ದಾರೆ. ಆದರೆ ಗೂಗಲ್ ತೇಜ್ ಅಥವಾ ಗೂಗಲ್ ಪೇ ಈ ಆ್ಯಪ್ನಲ್ಲಿ ಏನಪ್ಪ ಅಂದರೆ ಬ್ಯಾಂಕಿಂದ ಬ್ಯಾಂಕ್ಗೆ ಡೈರೆಕ್ಟ್ ಹೊರಟೋಗುತ್ತೆ. ನೀವು ಯಾರಿಗಾದರೂ ಪೇ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಹೊರಟೋಗುತ್ತೆ. ಅದೇ ರೀತಿ ನೀವು ಹಣವನ್ನು ಪಡೆದವಾಗ ಕೂಡ ಅವರ ಬ್ಯಾಂಕಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಆ ಕ್ಷಣದಲ್ಲೇ ಬಂದ್ಬಿಡುತ್ತೆ. ಯಾವುದೇ ಹಣ ಈ ಆ್ಯಪ್ನಲ್ಲಿ ಉಳಿಯೋದಿಲ್ಲ. ಇದೊಂದು ಈ ಆ್ಯಪ್ನಲ್ಲಿರುವಂಥ ಒಂದು ಅನುಕೂಲ. ಹಾಗೆಯೇ ನಿಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿರುವಂಥವರಿಗೆ ಹಣವನ್ನು ಕಳಿಸ್ಬೇಕು ಅಥವಾ ಪಡಿಬೇಕಂದರೆ ಕೆಳಗಡೆ ಲಿಸ್ಟ್ನಲ್ಲಿ ಪೇಮೆಂಟ್ಸ್ ಅನ್ನೋ ಲಿಸ್ಟ್ನಲ್ಲಿ ನ್ಯೂ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರಾಲ್ ಮಾಡಿದರೆ ನಿಮಗೆ ನಿಮ್ಮ ಅಕೌಂಟ್ನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿ ಇರುವಂಥವರ ನಿಮ್ಮ ಫ್ರೆಂಡ್ಸ್ಗಳ ಹೆಸರನ್ನು ತೋರಿಸುತ್ತೆ. ನೀವು ಯಾರಿಗೆ ಬೇಕಾದರೂ ಪೇ ಮಾಡ್ಬೋದು ಅಥವಾ ರಿಕ್ವೆಸ್ಟನ್ನು ಮಾಡ್ಬೋದು. ಪೇ ಮಾಡೋ ಆಗಿದ್ರೆ ಕೆಳಗಡೆ ಪೇ ಅಂತ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಅಮೌಂಟನ್ನು ಹಾಕಿ, ಆನಂತರ ಇಲ್ಲಿ ವಾಟ್ಸ್ ದಿಸ್ ಫಾರ್ ಅಂತ ಇದೆ, ಅಂದರೆ ನೀವು ಯಾವುದಕ್ಕೆ ಕೊಡ್ತಾ ಇದ್ದೀರಾ ಅದನ್ನು ಅವರಿಗೆ ಬರಿಬೋದು. ಆ ರೀಸನ್ ಕೊಟ್ಟು ರೈಟ್ ಮಾರ್ಕನ್ನು ಕೊಟ್ಟರೆ ಈ ಅಮೌಂಟ್ ಅವರಿಗೆ ಹೊರಟೋಗುತ್ತೆ. ಇಲ್ಲ ಅಂದರೆ ನೀವು ಅವರಿಂದ ರಿಕ್ವೆಸ್ಟ್ ಮಾಡೋ ಆಗಿದ್ರೆ ರಿಕ್ವೆಸ್ಟ್ ಬಟನ್ನ ಕ್ಲಿಕ್ ಮಾಡಿ, ನಿಮಗೆ ಎಷ್ಟು ಹಣ ಬೇಕಾಗಿದೆ ಅದನ್ನು ಕ್ಲಿಕ್ ಮಾಡಿ. ಅದು ಯಾಕೆ ಅಂತ ಕೂಡ ಅವರಿಗೆ ನೀವು ಕೇಳ್ಬೋದು. ರೈಟ್ ಮಾರ್ಕ್ ಕೊಟ್ಟು ರಿಕ್ವೆಸ್ಟ್ ಅಂತ ಕೊಟ್ಟಾಗ ಈ ರೀತಿ ಅವರಿಗೊಂದು ಮೆಸೇಜ್ ಹೋಗುತ್ತೆ, ಅವರು ಅದನ್ನು ನೋಡಿಕೊಂಡು ಅಲ್ಲೇ ಪೇ ಮಾಡ್ಬೋದು. ಮೊಬೈಲ್ ನಂಬರ್ ಇದ್ದರೆ ನೀವು ಮೊಬೈಲ್ ನಂಬರನ್ನು ಕೂಡ ಸರ್ಚ್ ಮಾಡೋ ಮೂಲಕ ನಿಮ್ಮ ಅಕೌಂಟ್ನಲ್ಲಿ ಇರುವಂಥವ್ರ ಹೆಸರನ್ನು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಮೊಬೈಲ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಸೇವ್ ಆಗಿರದೇ ಇದ್ದರೂ ಕೂಡ ನೀವು ಪೂರ್ತಿ ಮೊಬೈಲ್ ನಂಬರನ್ನು ಟೈಪ್ ಮಾಡೋ ಮೂಲಕ ಅವರಿಗೆ ಪೇ ಮಾಡ್ಬೋದು. ಮೇಲ್ಗಡೆ ಬಲಭಾಗದಲ್ಲಿರುವಂಥ ಮೂರು ಡಾಟನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ರೆಫರಲ್ ಕೋಡ್ ಅಂತ ಇದೆ, ನೀವು ನಿಮ್ಮ ಫ್ರೆಂಡ್ಸನ್ನು ಫ್ರೆಂಡ್ಸ್ಗಳನ್ನ ಇನ್ವೈಟ್ ಮಾಡ್ಬೋದು. ಇನ್ವೈಟ್ ಫ್ರೆಂಡ್ಸ್ ಅಂತ ಇದೆಯಲ್ಲ,
ಅಲ್ಲೋಗಿ ನಿಮ್ಮ ವಾಟ್ಸಪ್ ಮೂಲಕ ಅಥವಾ ಮೆಸೇಜ್ ಮೂಲಕ ನೀವು ನಿಮ್ಮ ಫ್ರೆಂಡ್ಸನ್ನು ಇನ್ವೈಟ್ ಮಾಡ್ಬೋದು. ಆ ಮೂಲಕ ಈ ಆ್ಯಪ್ನವರು ನಿಮಗೆ ಸ್ವಲ್ಪ ಕೆಲವೊಂದು ಬೋನಸ್ಗಳನ್ನು ಕೂಡ ಕೊಡ್ತಾರೆ. ಇನ್ನೊಂದು ಆಪ್ಷನ್ ಸ್ಕ್ಯಾನ್ QR ಕೋಡ್ ಅಂತ ಇದೆ. ಅದೇನಪ್ಪ ಅಂದರೆ ನೀವು ಯಾರಿಗಾದರೂ ಪೇ ಮಾಡೋ ಹಾಗಿದ್ದರೆ ಅವರ QR ಕೋಡನ್ನು ಸ್ಕ್ಯಾನ್ ಮಾಡ್ಬೋದು. ಈ ನಂಬರನ್ನು ಟೈಪ್ ಮಾಡೋದು, ಅದು ಮಿಸ್ ಆಗೋದು, ಅದೆಲ್ಲ ಏನೂ ಬೇಡ ಅಂತಂದರೆ ಅವ್ರೇನು ಮಾಡಬೇಕು, ಇಲ್ಲಿ ಡಿಸ್ಪ್ಲೇ QR ಕೋಡ್ ಅಂತ ಇದೆಯಲ್ಲ, ಮೂರನೇ ಆಪ್ಷನ್, ಇದನ್ನು ಅವರು ಓಪನ್ ಮಾಡಿ ಮೊಬೈಲ್ನಲ್ಲಿ ಸ್ಕ್ರೀನ್ನಲ್ಲಿ ಹಿಡ್ಕೋಬೇಕು. ಇದು ನನ್ನ QR ಕೋಡ್. ಆಗ ನೀವು ಪೇ ಮಾಡೋಂಗಿದ್ರೆ ಸ್ಕ್ಯಾನ್ QR ಕೋಡ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಅಲೋ ಕೊಡಿ. ಈಗ ಆ QR ಕೋಡ್ ಅಂದರೆ ಅವರ ಮೊಬೈಲ್ ಸ್ಕ್ರೀನ್ನಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ, ಆಗ ಆಟೋಮೆಟಿಕ್ಲಿ ಅದು ಪೇ ಮೋಡ್ಗೆ ಹೋಗುತ್ತೆ. ಅಥವಾ ನೀವು ಅಕ್ಸೆಪ್ಟ್ ಮಾಡೋ ಹಾಗಿದ್ದರೆ ಡಿಸ್ಪ್ಲೇ QR ಕೋಡನ್ನು ಅವರಿಗೆ ತೋರಿಸ್ಬೇಕಾಗತ್ತೆ. ಸೊ ಸೆಟ್ಟಿಂಗ್ಸ್ ನಿಮಗೆ ಆಗಲೇ ತೋರಿಸಿದ್ದೀನಿ. UPI ID ಅಂತ ನಿಮ್ಮ ಮೊಬೈಲ್ ನಂಬರ್ ಕೆಳಗಡೆ ಇದೆಯಲ್ಲ, ನಂದು pismathu@okicic ಅಂತ ಇದೆ. ಅದನ್ನು ನೀವು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಕೇಳುತ್ತೆ ನಿಮ್ಮ UPI ಏನಿರಬೇಕು ಅಂತ. ಅದರ ಮೂಲಕ ಕೂಡ ನೀವು ಪೇ ಮಾಡ್ಬೋದು ಅಥವಾ ಅಮೌಂಟನ್ನು ರಿಸೀವ್ ಮಾಡ್ಬೋದು. ಮತ್ತು ನೀವು ಟ್ರಾನ್ಸಾಕ್ಷನ್ ಏನು ಮಾಡಿದ್ದೀರಾ ಅದೆಲ್ಲ ನಿಮಗಿಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಿರುವಂಥ ಟ್ರಾನ್ಸಾಕ್ಷನ್ ಎಲ್ಲದೂ ನಿಮಗಿಲ್ಲಿ ಕಾಣಿಸುತ್ತೆ. ಉದಾಹರಣೆಗೆ ಒಬ್ಬರ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಮಾಡಿರುವಂಥ ಅಮೌಂಟನ್ನು ಕಳಿಸಿರೋದು, ಪಡೆದಿರೋದು ಎಲ್ಲ ಈ ರೀತಿ ಹಿಸ್ಟ್ರಿ ಇಲ್ಲಿರುತ್ತೆ. ಇದಾದ ನಂತರ ನಿಮಗೆ ಆಗಾಗ ಇವರು ಕೆಲವೊಂದು ಬೋನಸ್ಗಳನ್ನು, ಸ್ಕ್ರ್ಯಾಚ್ ಕಾರ್ಡ್ಗಳನ್ನು, ರಿವಾರ್ಡ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಅದು ಪ್ರಮೋಷನ್ಸ್ ಅಂತ ಇದೆ ನೋಡಿ, ಇಲ್ಲಿ ರಿವಾರ್ಡ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನನಗೆ ಕೆಲವೊಂದು ನೀವು ನೋಡ್ಬೋದು, ಒಂದು 26 ರೂಪಾಯಿ ಬಂದಿದೆ, ಇನ್ನೊಂದು 25 ರೂಪಾಯಿ ಬಂದಿದೆ, ಇನ್ನೊಂದು ಅವೈಲೇಬಲ್ ಆನ್ 31st August ಅವತ್ತೇ ಅದು ಸಿಗುತ್ತೆ, August 8 10 ಗಂಟೆಗೆ ಅಂತ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಆ ಟೈಮ್ನಲ್ಲಿ ಇದನ್ನು ಸ್ಕ್ರ್ಯಾಚ್ ಮಾಡಬೇಕು. ಈಗ ಯಾವುದೋ ಒಂದು ಇಲ್ಲಿದೆ, ಇದನ್ನು ಸ್ಕ್ರ್ಯಾಚ್ ಮಾಡಬೇಕು. ಇದರಲ್ಲಿ ಏನಾದರೂ ನನಗೆ ಅಮೌಂಟ್ ಇದ್ದರೂ ಇರ್ಬೋದು, ನೋಡೋಣ. ಸ್ಕ್ರ್ಯಾಚ್ ಮಾಡೋದು ಹೇಗೆ ಅಂದರೆ, ಇದನ್ನು ಓಪನ್ ಮಾಡಿಕೊಂಡು ಅಂದರೆ ಅದ್ರ ಮೇಲೆ ಹೀಗಿರುತ್ತಲ್ಲ, ಇದ್ರ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿ, ಈ ರೀತಿ ಓಪನ್ ಆಗುತ್ತೆ. ಅದರ ಮೇಲೆ ಪ್ರೆಸ್ ಈ ಸ್ವ್ಯಾಪ್ ಮಾಡಿ ನೋಡಿ. ಈಗ 1 ರೂಪಾಯಿ ನನಗೆ ಏನು ರಿವಾರ್ಡ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾತಾಡಿದ್ದೀನಿ, 1,000 ರೂಪಾಯಿ ಆದರೂ ಕೊಡ್ಬೋದಿತ್ತು, ಬೇಡ 100 ರೂಪಾಯಿ ಆದರೂ ಕೊಡ್ಬೋದಿತ್ತು, ಎಷ್ಟೊಂದು ಜನರಿಗೆ ನಾನು ತಿಳಿಸಿದ್ದೀನಿ. ಹೋಗಲಿ, 1 ರೂಪಾಯಿ ಏನೋ ಭಿಕ್ಷೆ ಥರ ಹಾಕಿದ್ದಾರೆ, ಇರಲಿ, ಬೆಳಬೆಳಗ್ಗೆ ಬಂದಿದೆ, ಖುಷಿ ಆಗ್ತಾಯಿದೆ. ಅದಕ್ಕೆ ಬೇರೆ ಹುರ್ರೆ ಅಂತ ಏನೋ ಹಾಕಿದ್ದಾರೆ. ಅಂದರೆ ಇದು 1 ರೂಪಾಯಿ ಅಷ್ಟೇ ಅಲ್ಲ, ನೀವು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರೆ ಫ್ರೆಂಡ್ಸಿಗೆ ನೋಡಿ, ಅವರು 1 ರೂಪಾಯಿ ಹಾಕಿದ್ದು, ನನಗಾಗಲೇ ಮೆಸೇಜ್ ಬಂತು ನನ್ನ ಬ್ಯಾಂಕಿಂದ, ನೀವಿಲ್ಲಿ ನೋಡ್ಬೋದು ಕ್ರೆಡಿಟೆಡ್ ವಿತ್ ₹1 ಅಂತ ಹೇಳ್ತಾ ಇದೆ. ನಾನು ಇವಾಗ 38 ಈ ಡೇಟ್ ಇವಾಗ ಬಂದಿರೋದು, ಅವೈಲೇಬಲ್ ಬ್ಯಾಲೆನ್ಸ್ ಎಲ್ಲ ತೋರಿಸ್ತಾ ಇದೆ. ಅಂದರೆ ಆ ಕ್ಷಣದಲ್ಲಿ ಇದರಲ್ಲಿ ಯಾವುದು ಈ ಆ್ಯಪ್ನಲ್ಲಿ ಯಾವುದು ಅಮೌಂಟ್ ನಿಲ್ಲೋದಿಲ್ಲ, ಆ ಕ್ಷಣದಲ್ಲಿ ನಮ್ಮ ಅಕೌಂಟ್ಗೆ ಅಂದರೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಡುತ್ತೆ. ಈ ರೀತಿ ನಮಗೆ ರಿವಾರ್ಡ್ಗಳು, ನೀವು ಜಾಸ್ತಿ ಇದೇ ಆ್ಯಪ್ನಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ, ಅಂದರೆ ಇಲ್ಲಿ ನಿಮಗೆ ಬಿಲ್ ಪೇಮೆಂಟ್ಸ್ ಎಲ್ಲ ಇದೆ, ನ್ಯೂ ಪೇಮೆಂಟ್ಗೆ ಹೋದರೆ ಪೇಮೆಂಟ್ ಯುವರ್ ಬಿಲ್ಸ್ ಆ್ಯಂಡ್ DTH ಇದೆ, ಅಕೌಂಟ್ ನಂಬರ್ ಇದೆ, UPI QR ಕೋಡ್ ಎಲ್ಲ, ಆಮೇಲೆ ಇಲ್ಲಿ ನೀವು ರೆಡ್ ಬಸ್ಸು, ಈ ರೀತಿ ಬೇರೆ ಬೇರೆ ಸರ್ವಿಸ್ಗಳಿಗೆ ಕೂಡ ನೀವು ಪೇ ಮಾಡ್ಬೋದು. ನೀವು ಈ ತೇಜ್ ಮೂಲಕನೇ ಪೇ ಮಾಡ್ತಾ ಹೋದರೆ ನಿಮಗೆ ಬಹಳಷ್ಟು ರಿವಾರ್ಡ್ಗಳನ್ನು ಅವನು ಕೊಡ್ತಾ ಹೋಗ್ತಾನೆ.